ಇವತ್ತು ನಾವು ಇಲ್ಲಿ ಯಾಕೆ ಸೇರಿದ್ದೀವಿ ಅಂದ್ರೆ, ನಮಗೆಲ್ಲ ತಿಳಿದ ಹಾಗೆ ವಂದನೀಯ ಫಾದರ್ ಡ್ಯಾನ್ ಸ್ವಾಮಿ ಇವರು ಕಳೆದ 9 ತಿಂಗಳಿಂದ ಜೈಲಲ್ಲಿದ್ದರು. ಅವರ ಅಪರಾಧ ಏನಂತಲೇ ಇವತ್ತಿನವರೆಗೂ ಕೂಡ ಸಾಬೀತಾಗಿಲ್ಲ. ಅವರು ಜೈಲಲ್ಲಿದ್ದು ತದನಂತರ ತೀವ್ರ ಅನಾರೋಗ್ಯದಿಂದಾಗಿ ನಿನ್ನೆಯ ದಿವಸ ಅವರು ತೀರಿಹೋದರು. ಮತ್ತು ಇದನ್ನು ಒಂದು ರೀತಿಯಾಗಿ ಇದು ಕೇವಲ ಒಂದು ಸಾವು ಮಾತ್ರವಲ್ಲ, ಒಂದು ರೀತಿ ಇದು ಅನಾವಶ್ಯಕವಾಗಿ ನಡೆದಂಥ ಒಂದು ಕೊಲೆ ಅನ್ನುವಂಥ ರೀತಿಯಲ್ಲಿ ನಮಗೆಲ್ಲರಿಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ಇಂಥ ಅನೀತಿ, ಇಂಥ ಅನ್ಯಾಯ ಯಾರಿಗೂ ಆಗಬಾರ್ದು. ನಮ್ಮ ಈ ದೇಶದಲ್ಲಿ ನ್ಯಾಯಕ್ಕೆ, ನೀತಿಗೆ, ಶಾಂತಿಗೆ ಮತ್ತು ಸಾಮರಸ್ಯಕ್ಕೆ ಸಾಕಷ್ಟು ಬೆಲೆ ಸಿಗಬೇಕು ಮತ್ತು ಎಲ್ಲರೂ ಒಂದುಗೂಡಿ ಪ್ರೀತಿಯಿಂದ ಬಾಳ್ಬೇಕು ಅನ್ನುವುದೇ ಈ ಪ್ರಜಾತಂತ್ರದ ಒಂದು ಉದ್ದೇಶವಾಗಿದೆ. ಅಂಥ ಪ್ರಜಾತಂತ್ರಕ್ಕೆ, ಅಂಥ ಪ್ರಜಾಪ್ರಭುತ್ವಕ್ಕೆ ಎಲ್ಲಿ ಧಕ್ಕೆ ಆಗುತ್ತೋ ಅದನ್ನು ಪ್ರತಿಭಟಿಸುವುದು ನಮ್ಮೆಲ್ಲರ ಹಕ್ಕು. ಅದಕ್ಕಾಗಿ ವಿಶೇಷವಾಗಿ ಇವತ್ತಿನ ದಿವಸ ಫಾದರ್ ಡ್ಯಾನ್ ಸ್ವಾಮಿ ಅವರ ಸ್ಮಾರಕವಾಗಿ ನಾವು ಇಲ್ಲಿ ಸೇರಿದ್ದೇವೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದು ಮಾತ್ರವಲ್ಲ, ಈ ರೀತಿ ನಮ್ಮ ದೇಶದಲ್ಲಿ ಇನ್ನು ಮುಂದೆ ಆಗಬಾರ್ದು, ಅಮಾಯಕರಿಗೆ ನ್ಯಾಯ ಸಿಗಬೇಕು ಮತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಏನು ಆ ಮೌಲ್ಯಗಳಿವೆ ಅವುಗಳಿಗೆ ಬೆಲೆ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. ಹಾಗಾಗಿ ನಮ್ಮ ದೇಶ, ಈ ದೇಶ ಬಹಳಷ್ಟು ಶ್ರೇಷ್ಠ ದೇಶ. ಆದರೆ ಈ ದೇಶಕ್ಕೆ ಎಲ್ಲಿಯೋ ಒಂದು ಕಡೆ ಜನರಿಗೆ ರೀತಿ ಅನ್ಯಾಯ ಆಗುತ್ತೆ, ವಿಶೇಷವಾಗಿ ಅಮಾಯಕರಿಗೆ ಮತ್ತು ದೀನದಲಿತರಿಗೆ ಮತ್ತು ಯಾರು ಈ ದೀನದಲಿತರ ಪರವಾಗಿ ಹೋರಾಡ್ತಾರೆ ಅವರಿಗೆ ಸಾಕಷ್ಟು ಅನ್ಯಾಯ ರೀತಿಗಳು ಆಗ್ತಾ ಇದೆ. ಹಲವಾರು ಮಂದಿಯನ್ನು ಇವತ್ತು UAP ಅನ್ನುವಂಥ ಈ ಒಂದು ಆದೇಶ ಏನಿದೆ ಅದರ ಮೂಲಕವಾಗಿ ಜೈಲಲ್ಲಿ ಹಾಕಲಾಗಿದೆ. ಮತ್ತು ಸ್ಟ್ಯಾನ್ ಸ್ವಾಮಿ ಜೊತೆಗೆ ಇನ್ನೂ 15 ಮಂದಿ ಅಲ್ಲಿ ಜೈಲಲ್ಲಿ ಇದ್ದಾರೆ ಮುಂಬೈಯಲ್ಲಿ. ಅವರನ್ನು ಕೂಡ ತಕ್ಷಣವಾಗಿ ಬಿಡುಗಡೆಗೊಳಿಸಬೇಕು ಮತ್ತು ಅವರಿಗೂ ಕೂಡ ನ್ಯಾಯ ಸಿಗುವಂತೆ ಆಗಬೇಕು. ಅವರು ಆದ ಸ್ಟ್ಯಾನ್ ಸ್ವಾಮಿಯಂತೆ ಜೈಲಲ್ಲಿ ಕೊಳೆತು ಸಾವನ್ನು ಹಾಕಬಾರದು, ಸಾಯಬಾರದು ಅನ್ನುವುದು ನಮ್ಮೆಲ್ಲರ ಒಂದು ಒಂದು ಕರೆಯಾಗಿದೆ. ಅದಕ್ಕಾಗಿ ಈ ನಮ್ಮ ಸರ್ಕಾರ ನಮ್ಮ ಮನವಿಗೆ ಆ ಮನವಿಯನ್ನು ಸ್ವೀಕರಿಸಿ ಅವರೆಲ್ಲರನ್ನ ಜೈಲಿನಿಂದ ಬಿಡುಗಡೆಗೊಳಿಸಬೇಕು ಮತ್ತು ನ್ಯಾಯಕ್ಕೆ ಬೆಲೆ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ನಮಸ್ಕಾರ. ಏನ ಸರ್, ಫಾದರ್ ಸ್ಟ್ಯಾನ್ ಸ್ವಾಮಿಯವರ ಅಭಿಮಾನಿ. ನಿನ್ನೆ ಅವರು ಫಾದರ್ ಸ್ಟ್ಯಾನ್ ಸ್ವಾಮಿ ಅವರು ಜೈಲಲ್ಲಿ ಅಂದರೆ ಆಸ್ಪತ್ರೆಯಲ್ಲಿ ಅವರು ತೀರಿಕೊಂಡು ಹೋದರು. ಅವರಿಗೆ ನಿನ್ನೆ ಜಮೀನು ಸಿಗಬೇಕಿತ್ತು, ಆದರೆ ಅದು ಸಿಗಲಿಲ್ಲ. ಜಮೀನನ್ನು ಈ ಒಂದು ಸಂವಿಧಾನಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಅವರು ನಂಬಿಕೊಂಡಿದ್ದರು, ಆದರೆ ಈ ವ್ಯವಸ್ಥೆ ಅವರಿಗೆ ನ್ಯಾಯವನ್ನು ಒದಗಿಸಿ ಕೊಡಲಿಲ್ಲ. ಒಂದು ರೀತಿಯ ಅವರ ಕಗ್ಗೊಲೆ ಆಗಿದೆ, ಕೊಲೆ ಆಗಿದೆ ಅಂತ ನಾವು ಹೇಳ್ಬೋದು. ಆ ಕೊಲೆಯ ರಕ್ತ ಈ ಭಾರತ ದೇಶದ ಪ್ರತಿಯೊಬ್ಬರ ಕೈಯಲ್ಲಿದೆ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಈ ಒಂದು ವ್ಯವಸ್ಥೆ ಅವರನ್ನು ಕೊಲೆ ಮಾಡಿದೆ ಅಂತ ಹೇಳ್ಬೋದು. ಜಮೀನು ಸಿಗಬೇಕಿತ್ತು, ಅವರಿಗೆ ಸಿಗಲಿಲ್ಲ. ಯಾಕೆಂದರೆ ಅವರು ಆದಿವಾಸಿಗೋಸ್ಕರ, ಅವರ ಹಕ್ಕಿಗೋಸ್ಕರ ಹೋರಾಟ ಮಾಡಿದವರು. ಆ ಒಂದು ನಿಟ್ಟಿನಲ್ಲಿ ಅವರ ಕೊಲೆಯಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಜನರಿಗೋಸ್ಕರ, ಬಡ ಜನರಿಗೋಸ್ಕರ, ದೀನ ದಲಿತರಿಗೋಸ್ಕರ, ಅನ್ಯಾಯ ಆದ ಅವರಿಗೋಸ್ಕರ, ಅವರ ಹಕ್ಕಿಗೋಸ್ಕರ ಹೋರಾಟ ಮಾಡಿದಾಗ ಅವರನ್ನು ಜೈಲಿಗೆ ಅಟ್ಟಿದರು. ಇದರ ಪರಿಣಾಮವಾಗಿ ಅವರು ಅಲ್ಲಿಯೇ ಸಾಯಬೇಕಾಯಿತು. ಇಂಥ ಒಂದು ದುಸ್ಥಿತಿ ಅವರಿಗೆ ಬರಬಾದಿತ್ತು, ಒಂದು ಆಘಾತ ಅಂತ ನಾವು ಹೇಳ್ಬೋದು. ಅದಕ್ಕಾಗಿ ನಾವೆಲ್ಲರನ್ನು ಈ ಆಘಾತವನ್ನು ಖಂಡಿಸಲಿಕ್ಕೆ, ಈ ಅನ್ಯಾಯವನ್ನು ಖಂಡಿಸಲಿಕ್ಕೆ ನಾವಿಲ್ಲಿ ಜನರೆಲ್ಲೂ ಸೇರಿದ್ದೇವೆ. ಅವರಿಗೆ ನಿಜವಾಗಿ ಅವರೀಗ ಸ್ವತಂತ್ರರಾಗಿದ್ದಾರೆ. ಯಾಕೆ ಅವರು ತೀರಿಕೊಂಡು ಹೋಗಿದ್ದಾರೆ? ಅವರಿಗೆ ಜಮೀನು ಸಿಗಲಿಲ್ಲ, ಆದರೆ ದೇವರು ಅವರಿಗೆ ಜಮೀನನ್ನು ಸಿದ್ಧಪಡಿಸಿಕೊಟ್ರು. ಯಾಕೆಂದರೆ ಈ ದೇಶ, ನಮ್ಮಿದ ದೇಶ ನಿಮಗೆ ಜಮೀನು ಕೊಡೋದಿಲ್ಲ, ಆದರೆ ನಾನು ಕೊಡ್ತೇನೆ ಅಂತ ಅವರು ತೀರಿ ಹೋದರು, ಸ್ವತಂತ್ರರಾದರು. ಅದಕ್ಕಾಗಿ ಈ ವ್ಯವಸ್ಥೆಯನ್ನು ಏನಿದೆ ನಮಗೆ ಮಾತನಾಡಲಿಕ್ಕೆ ಒಂದು ರೀತಿಯ ಭಯ ಆಗ್ತಾ ಇದ್ದೇನೆ, ಅದನ್ನು ಖಂಡಿಸ್ತಾ ಇದ್ದೇವೆ. ಅನ್ಯಾಯ ಆದಾಗ ಪ್ರತಿಯೊಬ್ಬರು ಎದ್ದು ನಿಂತು ಮಾತನಾಡಬೇಕಾಗಿ ನಾನು ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಮೋಘ ಕಾಮ್ಯ.